ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಭಾರತೀಯ ಭೂಸೇನೆಗೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು, ಮಂಗಳವಾರ ದೈಹಿಕ ಕ್ಷಮತೆ ಪರೀಕ್ಷೆಯಲ್ಲಿ ಆಯ್ಕೆಯಾದವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಸೇನಾ ನೇಮಕಾತಿಗೆ ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ರ್ಯಾಲಿ ಸೋಮವಾರ ಆರಂಭಗೊಂಡಿದೆ. ಸೇನೆ ಸೇರುವ ಕನಸು ಹೊತ್ತು ವಿವಿಧ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಈಗಾಗಲೇ ಆಗಮಿಸಿದ್ದಾರೆ. ಸೋಮವಾರ ಸಿಪಾಯಿ ಟೆಕ್ನಿಕಲ್ ಹುದ್ದೆ, ಸಿಪಾಯಿ ಕ್ಲರ್ಕ್, ಎಸ್ಕೆಟಿ ಹುದ್ದೆ, ನರ್ಸಿಂಗ್ ಸಹಾಯಕ ಹುದ್ದೆ ನಡೆಯಿತು. ಮಂಗಳವಾರ ನೇಮಕಾತಿ ರ್ಯಾಲಿ, ಏಪ್ರಿಲ್ 6ರಂದು ಸಿಪಾಯಿ ಜಿಡಿ ಹುದ್ದೆ ನೇಮಕಾತಿ ರ್ಯಾಲಿ ನಡೆಯಿತು. ಏಪ್ರಿಲ್ 6ರಂದು ಹಾಸನ ಧಾರವಾಡ, ಏಪ್ರಿಲ್ 7ರಂದು ವಿಜಯಪುರ ದಾವಣಗೆರೆ ಚಿಕ್ಕಮಗಳೂರು ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಗಳವರಿಗೆ ರ್ಯಾಲಿ ನಡೆಯಲಿದೆ. The details of last 2 years rallies are there in the press brief. The rally is being conducted for soldier general duty category for 11 districts of Karnataka and for soldier technical, soldier nursing assistant and soldier SKT for entire Karnataka. All the candidates from all the districts are permitted to appear for this district. Hey, sit! Sit up! Down! ಉಳ್ಳಾಲದ ವೈದ್ಯರ ಪಾಲು ಶ್ರೀ ವೈದ್ಯನಾಥ ದೈವದ ನೇಮೋತ್ಸವ ಸೋಮವಾರ ನಡೆಯಿತು. ಈ ವೇಳೆ ದೇವರ ಹಾಗೂ ದೈವದ ಭೇಟಿ ವಿಶೇಷವಾಗಿತ್ತು. ಉಳ್ಳಾಲದ ಶ್ರೀ ಮಹಾಗಣಪತಿ ಶ್ರೀ ವೈದ್ಯನಾಥ ದೈವದ ನೇಮೋತ್ಸವ ಸೋಮವಾರ ನಡೆಯಿತು. ಮಧ್ಯಾಹ್ನ ಮಹಾಪೂಜೆಯ ಬಳಿಕ ರಾತ್ರಿ ರಂಗಪೂಜೆ ನಡೆದು ವೈದ್ಯನಾಥ ದೈವದ ಭಂಡಾರದಳಿ ಸ್ವೀಕಾರದ ನಡುವೆ ನೇಮದ ಚಪ್ಪರಕ್ಕೆ ಸಾಕಿ ಬಂದು ದೈವದ ಗಗ್ಗರ ದರ್ಜೆಯ ಬಳಿಕ ವೈದ್ಯನಾಥ ದೈವಕ್ಕೆ ಕಳೆದ ವರ್ಷ ನೂತನವಾಗಿ ನಿರ್ಮಿಸಿದ ಬೆಳ್ಳಿಯ ಅಣಿಯಿಟ್ಟು ನೇಮೋತ್ಸವ ನಡೆಯಿತು. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.